ಸರ್, ನಾನು ಬಿದಿರಿಗೆಡ್ಡೆ ಬಿದಿರಿಗೆಡ್ಡೆ ಗ್ರಾಮ ಹೊನ್ನಾಳಿ ತರ ಬಿದಿರಿಗೆಡ್ಡೆ. ಇಲ್ಲಿ ಔಷಧಿ ನಮ್ಮ ಫ್ರೆಂಡ್ ಒಬ್ರು ಔಷಧಿ ಹಾಕಿದ್ರು, ಈ ತೋಟ ನೋಡಿದೆ ಅನ್ನೋದನ್ನ. ಈ ತೋಟ ನೋಡಿ ನನಗೆ ಬರೀ ಖುಷಿ ಅನಿಸ್ತು. ಆದರೂ ಶೀತ ಜಮೀನಿದು, ಶೀತ ಜಮೀನಿಗೂ ಆದರೂ ಈ ಟೈಪ್ ಮತ್ತೆ ಅಂದರೆ ನಾವು 5-6 ಎಕರೆ ತೋಟ ಮಾಡಿದ್ದೀನಿ ಈಗ. ಆದರೂ ಕೊಟ್ಟಿಗೆ ಗೊಬ್ಬರ ಈ ಸರ್ಕಾರಿ ಗೊಬ್ಬರ ಬೇಕಾದಷ್ಟು ಹಾಕಿದ್ವಿ. ಆ ಈ ಥರ ಹೇಳಿ ನಾನು ಎಲ್ಲಿ ಯಾವ ತೋಟಗಳು ನೋಡಲಿಲ್ಲ ಈ ಏರಿಯಾದಲ್ಲಿ. ಈ ಏರಿಯಾದಲ್ಲಿ ಆಮೇಲೆ ನಮ್ಮ ಅವರು ಪ್ರಚಾರ ಮಾಡೋಕ್ಕೆ ಬರ್ತಾ ಇದ್ರು ಇವರು. ತಮ್ಮ ಹೆಸರೇ ಸರ್? ಯತೀಶ್ ಅಂತ ಬರ್ತಾ ಇದ್ರು. ಅವರು ನೋಡಿದೆ ನಾನು ಬಂದು, ಈಗ ಒಂದು ವಾರದಲ್ಲಿ ತೋಟ ನೋಡಿದ್ದೇನೆ. ಈಗ ಎರಡು ಕೊಯ್ಲು ಕೊಯ್ದಾರೆ ಆಕ್ಚುಲಿ ಇದನ್ನ. ಎರಡು ಕೊಯ್ಲು ಕೊಯ್ದ್ರು ಇನ್ನೂ 3 ಸರಿ ಕೊಯ್ಯೋದೈತಿದ್ದು. ಈಗ ನಮ್ಮ ಹೊಲ ಈಗ 2-3 ಸರಿ ಕೊಯ್ದವಿ, ಇನ್ನೊಂದು ಸರಿ ಕೊಯ್ದ್ರೆ ತೋಟ ಕ್ಲೋಸ್ ನಮ್ಮವು. ಹಾಗಾಗಿ ಈ ತೋಟ ನೋಡಿ ನನಗೆ ಭಾರಿ ಖುಷಿ ಅನಿಸ್ತು. ನೆಕ್ಸ್ಟ್ ಬಾರಪ್ಪ ನಾನು 1.5 ಎಕರೆ ಜಮೀನು ಮಾಡಿಸ್ಬೇಕು ಅಂತ ಮಾಡಿದ್ದೀನಿ. ಹಂಗಾಗಿ ಇನ್ನೂ ಒಂದು 3-4 ಜನ ನಾ ಇದನ್ನು ತೋಟ ನೋಡಿ ಮಾಡ್ತೇವೆ ಅಂತ ಅವರು ಹೇಳಿದ್ದಾರೆ. ಹಂಗಾಗಿ ಈ ಥರ ಮಾಡ್ಸೋಣ ಅಂತ ಮಾಡಿದೆ ಸರ್. ನಾ ಈ ಔಷಧಿ ಹಾಕಿಸಿ. ಓಕೆ, ಈ ಜಮೀನಲ್ಲೇ ಅಂದರೆ ಶೀತ ಜಮೀನು ಇದು? ಸ್ವಲ್ಪ ಶೀತ ಜಮೀನು ಸರ್ ಇದು. ಅಂದ್ರಲ್ಲಿ ಇಂಥ ಇಳುವರಿ ಬಂದರೆ ಆಶ್ಚರ್ಯ ಆಗಿದೆ. ಶೀತ ಜಮೀನಿಗೆ ಹಳ್ಳು ಜಾಸ್ತಿ, ಉದುರೋದು ಜಾಸ್ತಿ. ಆದರೂ ಇದ್ರಾಗ ಹಳ್ಳುದ್ರಿಲ್ಲ. ಔಷಧಿ ಪವರ್ ಏನಿರ್ಬೋದು ಏನೋ ಒಟ್ಟು, ಆದರೂ ಹಳ್ಳುದ್ರಿಲ್ಲ. ಈಗ ಇನ್ನೂ 3 ಕೊನೆ ಕೊಯ್ದಾರೆ, ಇನ್ನೂ 2-3 ಕೊನೆ 4 ಕೊನೆ ಅದಾವೆ ಇದ್ರಾಗೆ. ಅದರಿಂದ ನಾವು ಈ ಔಷಧಿ ಒಳ್ಳೇದು ಅನ್ಸ ಅನಿಸುತ್ತೆ ನಮಗೆ. ಖುಷಿ ಆಗಿದೆ ನಿಮಗೆ? ಖುಷಿ ಆಗಿದೆ. ನೀವು ಮಾಡ್ಬೇಕು. ನಿಮ್ದು ಎಷ್ಟಿದೆ ನಿಮ್ದು? ನಮ್ದು ಒಟ್ಟು 4 ಎಕರೆ ಇದೆ ಸರ್ ಈಗ. ಈಗ 1.5 ಎಕರೆ ಆಕ್ಚುಲಿ 1.5 ಎಕರೆ ಮಾಡಿಸಿ ನೋಡ್ತೀನಿ. ಅದ್ರ ಮೇಲೆ ಇನ್ನು ಉಳಿದು ತೋಟನು ಅದನ್ನು ಮಾಡಿಸ್ತಾನೆ ಅದನ್ನ. ಓಕೆ ಓಕೆ. ಈಗ ಒಂದಂತೂ ಈಗ ಒಂದೇ ಸರಿ ಮಾಡ್ಬೇಕು ಅಂದ್ರೆ ಅಷ್ಟೊಂದು ಕೂಲಿ ನೋಡಿ ಮಾಡ್ಸಕ್ಕಾಗಲ್ಲ. ಈಗ ನಮ್ಮ ಮಕ್ಳು ಇಬ್ಬರು ಇದಾರೆ. ಈಗ 1.5 ಎಕರೆ ಸ್ಟಾರ್ಟಿಂಗ್ ಮಾಡಿಸ್ತೀನಿ, ಆಮೇಲೆ 3 ಎಕರೆ ಮತ್ತೆ ಅದೇ ಪ್ರಕಾರ ಮತ್ತೆ ಮಾಡ್ತೀರ. ಒಟ್ಟು ನಿಮಗಂತೂ ಈ ಜಮೀನು ನೋಡಿ ಭಾಳ ಖುಷಿ ಆಗಿದೆ. ಖುಷಿ ಅನ್ಸುತ್ತೆ. ಇದು ನಿಮ್ದಿನ ಜಮೀನು? ಇದು ಯಾರದು? ನಮ್ಮ ಅಳಿಯರ್ದು. ಅಳಿಯರ್ದು? ಅಳಿಯರ್ದು. ಅವ್ರ ಜಮೀನು ನೋಡಿ ನಿಮ್ಗೆ ಭಾಳ ಖುಷಿ ಆಗಿದೆ. ಈಗ ಅವ್ರು ನಿಮ್ಮ ಮಳೆಯವ್ರು ಬಂದಿಲ್ಲ ಇಲ್ಲಿ? ಅವರು ಅಡಿಕೆ ಬೇಸಿ ಬಿಸಿ ಇದ್ದವನು. ಏ ನೀನೇ ಹೋಗ್ಬಾರಪ್ಪ, ನಮ್ಮ ತೋಟ ನೋಡು ಹೆಂಗೆ ಬಿಟ್ಟದಂತ ನೀನೇ ನೋಡು, ಅದ್ರ ಮೇಲೆ ನೀನು ಬೇಕಾದ್ರೆ ಇದ್ರ ಅನುಭವ ಪ್ರಕಾರ ನೀನು ಮಾಡಂತೆ ಅಂತಂದು ಹೇಳಿದೆ. ಅವ್ರು ಹೇಳಿದ್ರ? ಖುಷಿಯಾಗಿ ಬಂದಿರಿ ಈಗ? ಭಾಳ ಖುಷಿ ಆಗಿದೆ. ಭಾರಿ ಖುಷಿ. ಈ ತಂತ್ರಜ್ಞಾನ ಯೂಸ್ ಮಾಡ್ಬೋದು ಹಂಗಾದ್ರೆ? ಮಾಡ್ಬೋದು ಸರ್, ಮಾಡ್ಬೋದು. ಇದರಿಂದ ನಿಮಗೆ ಎಷ್ಟೋ ರೈತ ಒಳ್ಳೆ ಲಾಭ ಸಿಗ್ತದೆ. ಇದರಿಂದ ಖರ್ಚು ಎಷ್ಟಿದೆ ಅಂತ ಹೇಳ್ತಾರ? ಖರ್ಚು ಒಂದು 20-25 ಸಾವಿರ ರೂಪಾಯಿ ಖರ್ಚು ಬರ್ಬೋದು ಅಂತ ಹೇಳಿದಾರೆ ಸರ್. ಎಷ್ಟು ಲಾಭ ಬರ್ಬೋದು ಅಂತ ಹೇಳ್ತಾರೆ? ಈಗ ಏನು ಕೊಟ್ಟಿಗೆ ಗೊಬ್ಬರ ಮಾಡ್ತಾವಲ್ಲ ಸರ್, ನಾವು ಕೊಟ್ಟಿಗೆ ಗೊಬ್ಬರಕ್ಕಿಂತಲೂ ಈ ಔಷಧಿ ಈಸಿ ಆಗತ್ತೆ ನಮಗೆ ಮಾಡೋಕ್ಕೆ. ಕೊಟ್ಟಿಗೆ ಗೊಬ್ಬರ ಕೂಲಿಯರ್ ಗುಣಿಸೋದು ಮಾಡಿಸೋದು ಕಟ್ಟೋದು ಮಾಡೋದು ಅದಕ್ಕೆ ನೋಡಿದರೆ ಅದು ಹೆಚ್ಚು ಕಮ್ಮಿ ಒಂದು 30-35 ಸಾವಿರ ಮೇಲೆ ಬರ್ತದೆ ಖರ್ಚು. ಅದು ಇದು 20-25 ಸಾವಿರ ರೂಪಾಯಿ ಅಂತ ಹೇಳಿದ್ದಾರೆ. ಗುಣಿಸುತ್ತಿಲ್ಲ, ಯಾವುದೂ ಇಲ್ಲ, ಸುಮ್ಮನೆ ಇದು ಮಾಡೋದಷ್ಟೇ. ಅದು ಭಾಳ ಈಸಿನೂ ಆಗತ್ತೆ, ಬರೀ ಮನೆಯೇ ಗಂಡು ಮಕ್ಕಳಿದ್ರು ಮಾಡ್ಬೋದು ಅದನ್ನ. ಈಗ ಲೇಬರ್ ಹಿಡಿದೇ ಮಾಡಿಸ್ಬೇಕು, ಅವ್ರಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕಟ್ಟಿಸೋದು ಮಾಡೋದು ಲೇಬರ್ ಹಿಡಿದೇ ಮಾಡಿಸ್ಬೇಕು. ಒಬ್ಬರಿಗೆ 500-600 ರೂಪಾಯಿ ಕೂಲಿ ಕೊಡ್ಬೇಕು. ಅದನ್ನ ಇದು ಈಜಿ ಅನಿಸ್ತೈತಿ, ಇದನ್ನೇ ಮಾಡ್ಬೇಕು ಅಂತ ನಾ ತೀರ್ಮಾನ ಮಾಡಿದೆ. ಒಳ್ಳೆ ಲಾಭನೂ ಚೆನ್ನಾಗಿದೆ. ಗಿಡಕ್ಕೆ ಗಿಡ ಕೊಳೆ ರೋಗ ಬರಲ್ಲ. ಇಂಪಾರ್ಟೆಂಟ್ ಅದು, ಕೊಳೆ ರೋಗ ಬರಲ್ಲ ಗಿಡಕ್ಕೆ. ಇವು ನೋಡ್ರಿ ಈ ಶೀತ ನೆಲದಾಗೆ ಆಮೇಲೆ ಕಾಯಿ ಈಲ್ಡ್ ಬರ್ತದೆ, ದಪ್ಪ ಬರ್ತದೆ. ಇದು ನಮ್ಮ ಹೊಲ ಸಣ್ಣ, ನಾವು ಕಾಯಿ ನೋಡಿದ್ರೆ ಸಣ್ಣ ಹಿಪ್ಪೆ ಬಂದಂಗೆ ಬರ್ತೀವಿ. ಈ ಭತ್ತ ಹೆಂಗೆ ಕಾಯಿ ಜಳು ಬರ್ತಲ್ಲ ಆ ಟೈಪ್ ಆಗ್ಬಿಡತ್ತೆ. ಈಗ ಈ ಬೇರೆ ಗೊಬ್ಬರ ಹಾಕತ್ತಿ. ಈ ನೀವು ಆಮೇಲೆ ಅಂಡ್ ಹೊಡ್ಕೊಡಿ, ಅಂಡೆ ಹೊಡೆದು ಒಂದು ಹೊಡೆದಲ್ಲ ಇದ್ರಾಗೆ ಹೊಡ್ಕೊಡು. ನಮ್ಮ ಹೊಲ ಅಂಡ್ ಹೊಡ್ಕಾಗಿದಾವ ಈಗ. ಆ ವ್ಯತ್ಯಾಸ ಭಾಳ ಇದೆ. ಎಲ್ಲ ಭಾಳ ವ್ಯತ್ಯಾಸ ಭಾಳ ಇತ್ತು. ಭಾಳ ನಮ್ಮ ನೆಲಕ್ಕೆ ಚೆನ್ನಾಗಿ ಹಿಡಿತು ಸರ್ ಅದು. ಹೌದಾ? ಚೆನ್ನಾಗಿ ಹಿಡಿತು. ಓಕೆ ಓಕೆ. ನಿಮ್ಗೆ ಭಾಳ ಖುಷಿ ಆಗಿದೆ? ಖುಷಿ ಅನ್ಸ ಸರ್. ಓಕೆ ಓಕೆ. ಎಷ್ಟು ಜನ ರೈತರಿಗೆಲ್ಲ ಭಾಳ ಜನ ಮಾಡ್ಬೋದು? ನಮ್ಮ ಕಸಬ ಸುಟಿ ಮಾಜಿ ಅಧ್ಯಕ್ಷ ಈಗ ಅಲ್ಲಿ ಉಪಾಧ್ಯಕ್ಷ ಆಗಿದ್ದಾನೆ, ಮತ್ತು ಉಪಾಧ್ಯಕ್ಷನ ಮಾಡಿದ್ದು ನಮ್ಮ MLA ರು. ಅಧ್ಯಕ್ಷ ಆಗಿ ಉಪಾಧ್ಯಕ್ಷ ಆಗಲ್ಲ ಅಂದೆ ನಾನು. ಇಲ್ಲಪ್ಪ ಸುಟ್ಟಿದ್ದೇನೆ, ಬೇರೆ ಬೇರೆ ಕೆಲಸ ಐತಿ, ನೀನು ಇದ್ರಾಗೆ ಉಪಾಧ್ಯಕ್ಷ ಇರೋ ಈಗ ಹಂಗಿಂಗೆ ಅಂತ ಹೇಳಿದ್ರು ನಮ್ಮ ಹಿರಿಯ ಕಚೇರಿ ಅವರು. ಹಂಗೆ ಅದ್ರ ಪ್ರಕಾರ ಮತ್ತು ಉಪಾಧ್ಯಕ್ಷ ಆಗಿದ್ದೀನಿ, ಅಧ್ಯಕ್ಷಾಗಿ ಉಪಾಧ್ಯಕ್ಷ ಆಗಿದ್ದೀನಿ ಈಗ. ಅಧ್ಯಕ್ಷ ಆಗಿ ಉಪಾಧ್ಯಕ್ಷರಾಗಿ ಇದು ಇದು ಖುಷಿ ಮೆಚ್ಚಿದೆ ಅಂದರೆ ಭಾರಿ ಗ್ರೇಟ್. ನೀವು ಅವ್ರು ಅದಕ್ಕೆ ಈಗ ಮತ್ತು ನಾವು ನೆಕ್ಸ್ಟ್ ಅದೇ 1.5 ಎಕರೆ ಮಾಡಿ ಮತ್ತು ಆಮೇಲೆ ಒಂದು 3 ಎಕರೆ ಒಂದು ಪ್ಲಾಟ್ ಬರುತ್ತೆ. ಒಂದೇ ಸರಿ ಏಕ ಕಾಲಕ್ಕೆ ಅಂದ್ರೆ ಮಾಡೋಕ್ಕಾಗಲ್ಲ. ಈ 1.5 ಎಕರೆ ಮಾಡಿ ಅಂತಂತವಾಗಿ ಅಂತಂತೂ ಮಾಡ್ತಾರೆ ಸರ್ ಅದನ್ನು. ಓಕೆ ಓಕೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್.